ತೇಜಸ್ವಿ ತಮಗೆ ತಮ್ಮ ಪಕ್ಷಕ್ಕೆ ಮುಸ್ಲಿಂ ದ್ವೇಷ ಇದೆ, ನಿಮಗೆ ಮುಸ್ಲಿಂ ಓಟುಗಳೇ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಪದೇ ಪದೇ ನಿಮ್ಮ ಹೇಳಿಕೆಗಳು. ನೋಡಿ, ಇದು ನೀವು ಮಾಡ್ತಾ ಇರುವಂಥ ಆರೋಪ. ಓಕೆ, ನಮ್ಮ ಪಾರ್ಟಿಯ ವಿಚಾರ ನಮ್ಮ ಪ್ರಧಾನಮಂತ್ರಿಗಳು ಬೆಳಗ್ಗೆ ರಾತ್ರಿ ಕಳೆದ 8-10 ವರ್ಷದಿಂದ ಪ್ರತಿ ದಿವಸ ಹೇಳ್ತಾ ಇರುವಂಥ ಮಂತ್ರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ. ಮಂತ್ರ ನಮಗೆ ಬೇಕದು, ನಮಗೆ ಬೇಕು. ಸರಿ ರೀ, ನಿಮಗೆ ಮಂತ್ರ ಅನ್ನೋದ್ರಲ್ಲೇ ಪ್ರಾಬ್ಲಮ್ ಆಯಿತು ಅಂದರೆ ನಾವು ನಮಾಜ್ ಅನ್ನಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅವಾಗ ಬಾಯಿ ಮಾತಿನ ಹೇಳಿಕೆ ನಾನು ನಿಮಗೆ ಹೇಳ್ತಿರೋದು ನೋಡಿ, ನಮ್ಮ ಸರ್ಕಾರ ರಸ್ತೆಗಳನ್ನು ಮಾಡಿದಾಗ ಇದರಲ್ಲಿ ಒಂದೇ ಧರ್ಮದವರು ಒಂದೇ ಜಾತಿಯವರು ಮಾತ್ರ ಈ ರಸ್ತೆಯವ್ರು ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ನಾನು ನಿಮಗೆ ಇವಾಗ ಕರ್ನಾಟಕದಲ್ಲಿ ಹರ್ ಘರ್ ಜಲ್ದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟೆ, 55 ಲಕ್ಷ ಮನೆಗಳಿಗೆ ಇವತ್ತು ನಲ್ಲಿಯಲ್ಲಿ ನೀರು ಬರ್ತಾ ಇದೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಂತ. ಅದರಲ್ಲಿ ನಾವು ಇದು ಹಿಂದೂಗಳ ಮನೆನಾ, ಇದು ಮುಸ್ಲಿಮರು ಮನೆನಾ, ಇದು ಕ್ರಿಶ್ಚಿಯನ್ರು ಮನೆನಾ ಅಂತ ತಾರತಮ್ಯ ಮಾಡಿ ಮನೆಗೆ ಇದನ್ನು ಕೊಟ್ಟಿರ್ತಾರ? ಈ ರೀತಿಯ ಆರೋಪಗಳನ್ನು ಮಾಡೋದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಹುರುಳಿಲ್ಲ. ಅದನ್ನು BJPಗೆ ಎಲ್ಲರೂ ಕೂಡ ಒಟ್ಟಿಗೆ ಓಟ್ ಹಾಕಿದ್ರೆ ಇದಕ್ಕೆ ನಮ್ಮ ರಾಜಕೀಯ ಬೇಳೆ ಬೇಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಿರುವಂಥ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಕಾಂಗ್ರೆಸ್ನ ಈಕೋ ಸಿಸ್ಟಮ್ನಲ್ಲಿರುವಂಥ ಜನ BJP ಮೇಲೆ ಹೊರಿಸ್ತಾ ಇರುವಂಥ ಆರೋಪಗಳಿವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳ್ತೀನಿ, ಎಕ್ಸ್ಪ್ಲೇನ್ ವಿ ದ ಮೈನಾರಿಟಿ ಪಾಲಿಟಿಕ್ಸ್. ಯಾಕೆ ಈ ದೇಶದಲ್ಲಿ ಮುಸ್ಲಿಮರ ವಿಶ್ವಾಸ ಗಳಿಸ್ಕೊಳ್ಳೋದಕ್ಕೆ ನಿಮ್ಮ ಪಾರ್ಟಿಗೆ ಸಾಧ್ಯ ಆಗ್ತಿಲ್ಲ? ನಮ್ಮ ಸ್ವಾತಂತ್ರ್ಯ ನಂತರದ ಭಾರತದ ರಾಜಕಾರಣವನ್ನು ನೀವು ಗಮನಿಸಿದ್ರೆ ಮುಸ್ಲಿಮರನ್ನು ಭಯದಲ್ಲಿಟ್ಟು ರಾಜಕಾರಣ ಮಾಡುವಂಥ ಒಂದು ಫಾರ್ಮುಲಾವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಈ ನೆಹರೂವಿಯನ್ ಸೆಕ್ಯುಲರಿಸಮ್ನ ಪ್ರಾಕ್ಟೀಸ್ ಮಾಡುವಂಥ ಬೇರೆ ಬೇರೆ ಪಾರ್ಟಿಗಳೆಲ್ಲರೂ ಕೂಡ ಅದನ್ನು ಎಕ್ಸ್ಪರ್ಟ್ ಆದರು ಅದರಲ್ಲಿ. ಓಕೆ, ನಿಮಗೆ ಯಾರ್ದಾರು ಓಟನ್ನು ಪಡ್ಕೊಳ್ಳಿಕ್ಕೆ ಬಹಳ ಸುಲಭವಾದಂಥ ಮಾರ್ಗ ಯಾವುದು ಅಂದರೆ, ನೀವು ನಮಗೆ ಓಟ್ ಹಾಕಲಿಲ್ಲ ಅಂತಂದರೆ ಎದುರುಗಡೆ ಇರೋರು ಬಂದು ನಿಮ್ಮನ್ನು ಮುಗಿಸ್ಬಿಡ್ತಾರೆ ಅನ್ನುವಂಥ ಒಂದು ಭಯನ ನಿರ್ಮಾಣ ಮಾಡುವಂಥದ್ದು ಬಹಳ ಈಸಿಯೆಸ್ಟ್ ಮೆಥೆಡ್. ಓಕೆ, ನಾನು ನಿಮ್ಮಲ್ಲಿ ಮತ್ತು ಇಲ್ಲಿರುವಂಥ ಎಲ್ಲರಲ್ಲಿ ನಾನು ಒಂದು ಅಕಾಡೆಮಿಕ್ ಪ್ರಶ್ನೆಯನ್ನು ಕೇಳ್ತೀನಿ. ತಾವೊಂದು ರಿಸರ್ಚ್ ಪೇಪರ್ನ ಮಾಡಿ, 1947 ಇಸ್ವಿಯಿಂದ 2022 ಇಸ್ವಿಯವರೆಗೆ ದೇಶದಲ್ಲಿ ಎಷ್ಟು ಕೋಮುಗಲಭೆಗಳು ನಡೆದಿವೆ, ಎಷ್ಟು ಕೋಮುಗಲಭೆಗಳು ಯಾವ ಸರ್ಕಾರ ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರದಲ್ಲಿದ್ದಾಗ ನಡೆದಿವೆ, BJP ಅಧಿಕಾರದಲ್ಲಿದ್ದಾಗ ಎಷ್ಟು ಕೋಮುಗಲಭೆ ನಡೆದಿದೆ ವರ್ಸಸ್ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಷ್ಟು ಕೋಮುಗಲಭೆ ನಡೆದಿದೆ? ನಿಮಗೆ ಸ್ಪಷ್ಟವಾಗಿ ಬರುವಂಥ ಮಾಹಿತಿ, ಸ್ಪಷ್ಟವಾಗಿ ಬರುವಂಥ ಚಿತ್ರ ಅಂದರೆ, ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಅವರ ತಥಾಕಥಿತ ಜಾತ್ಯಾತೀತವಾದವನ್ನು ಪ್ರಾಕ್ಟೀಸ್ ಮಾಡುವಂಥ ಪಾರ್ಟಿಗಳು ಅಧಿಕಾರದಲ್ಲಿದ್ದಾಗ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪದೇ ಪದೇ ದೊಡ್ಡ ದೊಡ್ಡ ಕೋಮುಗಲಭೆಗಳು ನಡೆದಿದೆ. 2014 ಮೋದಿಯವರು ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಇಡೀ ಒಂದು ದೇಶದಲ್ಲಿ ಕಲ್ಪಿಸಿದಂಥ ಒಂದು ವಾತಾವರಣ ಅಂದರೆ, ಮೋದಿಯವರು ಅಧಿಕಾರಕ್ಕೆ ಬಂದರೆ ಮುಸ್ಲಿಮರನ್ನ ದೇಶ ಬಿಟ್ಟು ಓಡಿಸ್ಬಿಡ್ತಾರೆ, ಮುಸ್ಲಿಮರಿಗೆ ಹೀಗಾಗತ್ತೆ ಹಾಗಾಗತ್ತೆ ಅಂತ. ಕಳೆದ 8 ವರ್ಷದಲ್ಲಿ ಒಂದೇ ಒಂದು ಕೋಮುಗಲಭೆಯನ್ನು ನೀವು ತೋರಿಸಿ ದೇಶದಲ್ಲಿ ಆಗಿರುವಂಥದ್ದು? 2014 ಮುಂಚೆ ಕಾಂಗ್ರೆಸ್ನ ಇತಿಹಾಸ ನೀವು ಶುರು ಮಾಡಿ, 1947 ಇಂಡಿಪೆಂಡೆನ್ಸ್ ಬಂದ ಪಾರ್ಟಿಷನ್ ಆದ ದಿವಸದಿಂದ ಹಿಡಿದು ಅಸ್ಸಾಂನ ನವಾಖಲಿ ಇರ್ಬೋದು, ಮುಂಬೈ ರಯಟ್ಸ್ ಇರ್ಬೋದು, ಭಗಲ್ಪುರ್ ರಯಟ್ಸ್ ಇರ್ಬೋದು, ನೀವು ಲಿಸ್ಟ್ ಮಾಡ್ತಾ ಬಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಪ್ರತಿ ರಾಜ್ಯದಲ್ಲಿ ದೇಶದಲ್ಲಿ ಯಾವಾಗಲೂ ಕೂಡ ಕೋಮುಗಲಭೆಗಳಾಗಿದೆ. ಈ ಮೈನಾರಿಟಿ ಪಾಲಿಟಿಕ್ಸ್ನ ಮೂಲಭೂತವಾದ ಯಾವುದು ಅಂತಂದರೆ, ಮೂಲ ಎಲ್ಲಿ ಅಂತಂದರೆ, ಒಂದು ಸಮುದಾಯಕ್ಕೆ ಭಯ ಹುಟ್ಟಿಸಿ ಇವರು ಅಧಿಕಾರಕ್ಕೆ ಬಂದರೆ ನಿಮಗೆ ನೀವು ಸರ್ವನಾಶ ಆಗೋಗ್ಬಿಡ್ತೀರಿ ಅನ್ನುವಂಥ ಒಂದು ಭಯ ಹುಟ್ಟಿಸಿ ಅವರನ್ನು ಯಾವಾಗಲೂ ಪ್ರತ್ಯೇಕತೆಯಲ್ಲಿ ಇಡುವಂಥದ್ದೇನೆ ಕಾಂಗ್ರೆಸ್ ಪಾರ್ಟಿಯ ಮೈನಾರಿಟಿ ಪಾಲಿಟಿಕ್ಸ್. ಅದ್ರ ಜೊತೆ ಜೊತೆಗೆ ಯಾವ ಈ ಮೈನಾರಿಟಿ ಬಗ್ಗೆ ನಾವು ಮಾತನಾಡ್ತಿದ್ದೀವಿ, ಈ ಮೈನಾರಿಟಿಗೆ ಬಹಳ ಸುಲಭವಾಗಿ ಭಯ ಹುಟ್ಟಿಸುವಂಥ ಅಥವಾ ನಿಮ್ಮ ಧರ್ಮ ನಿಮ್ಮ ಮತ ಕಷ್ಟದಲ್ಲಿದೆ ಅಥವಾ ಇದಕ್ಕೆ ಸಮಸ್ಯೆ ಇದೆ ಅಂತ ಹೇಳಿ ಭಯ ಹುಟ್ಟಿಸುವಂಥದ್ದು ಕೂಡ ಬಹಳ ಸುಲಭವಾಗಿ ಮಾಡ್ಬೋದು. ಅದು ಬೇರೆ ಚರ್ಚೆ, ಆದರೆ ಆ ಚರ್ಚೆಗೆ ನಾನು ಹೋಗೋದಿಲ್ಲ. ರಾಜಕೀಯವಾಗಿ ಹೇಳಬೇಕು ಅಂತಂದರೆ, ಭಯ ಹುಟ್ಟಿಸಿ ಭಯಾನ ಆಧಾರಿತವಾಗಿ ಇಟ್ಕೊಂಡಿರುವಂಥ ರಾಜಕಾರಣವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡು ಬಂದಿರೋದೇನೆ ಈ ಮೈನಾರಿಟಿ ಪಾಲಿಟಿಕ್ಸ್ಗೆ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.